ನಮಸ್ಕಾರ ವೀಕ್ಷಕರೇ, ಜಿ ಟಿವಿ ಕನ್ನಡಕ್ಕೆ ಸ್ವಾಗತ. ನಾನು ಮನೀಷಾ ಪಾಟೀಲ್. ಬೈಕ್ ಕಳ್ಳರು ಅಂದರ್ ರಾಜ್ಯ ಹಾಗೂ ಅಂತಾರಾಜ್ಯ ಬೈಕ್ ಕಳ್ಳನ ಬಂಧನ. 10 ಲಕ್ಷ ಮೌಲ್ಯದ 16 ಬೈಕ್ ಪೊಲೀಸ್ ವಶಕ್ಕೆ ಸಿಕ್ಕಿದೆ. ಕರ್ನಾಟಕ ಹಾಗೂ ಮಹಾರಾಷ್ಟ್ರದಲ್ಲಿ ಬೈಕ್ ಕಳ್ಳತನ ಮಾಡುತ್ತಿದ್ದ ಮಹಾರಾಷ್ಟ್ರದ ಜತ್ ತಾಲೂಕಿನ ಪಾಂಡೋಜರಿ ನಿವಾಸಿ ರಾಹುಲ್ ಚವಾಣ್ ಬಂಧನ ಮಾಡಲಾಗಿದೆ. ಇನ್ನೂ ಓರ್ವ ಆರೋಪಿ ಪರಾರಿಯಾಗಿದ್ದಾನೆ. ಇನ್ನು ವಿಜಯಪುರದ ತಿಕೋಟಾ ಹಾಗೂ ಬಬ್ಲೇಶ್ವರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲು. ATM ಕಳ್ತನದಲ್ಲಿ ನಮ್ಮ ಏನಾಯ್ತು, ಇವರು 457ಗೆ ನಮ್ಮ ಕಂಟ್ರೋಲ್ಗೆ ಫೋನ್ ಬಂದಿತ್ತು ಮುಂಬೈಯಿಂದ. ದಟ್ ಈ ಥರದ್ದು ಅವ್ರದ್ದು ಒಂದು ಕ್ಯಾಮೆರಾ ಇರುತ್ತೆ, ಕ್ಯಾಮೆರಾಯಿಂದ ನೋಡಿಕೊಂಡು ನಮ್ಮ ಕಂಟ್ರೋಲ್ಗೆ ಫೋನ್ ಬಂದಿದೆ ದಟ್ ಈ ಥರ ಆಗ್ತಾಯಿದೆ ಅಂತ. 457ಗೆ ಬಂದ ನಂತರ 52ಗೆ ವಿದಿನ್ 4 ಮಿನಿಟ್ಸ್ ನಮ್ಮ ಒಂದು WSI ಅವರು ಅಲ್ಲಿ ರೀಚ್ ಆಗಿದ್ರು. ರೀಚ್ ಆದ ನಂತರ ಅವರು ಬಹಳ ಬೆವರಿದು ಕೆಲಸ ಮಾಡಿದರು. ಒಬ್ಬನೇ ಇತ್ತು, ಇವ್ರ ಜೊತೆ ಡ್ರೈವರ್ ಇತ್ತು, ಅವರು 4 ಜನ ಇತ್ತು. ಅದು ಎಲ್ಲ ಬಿಟ್ಕೊಂಡು ಅವರು ಓಡೋಗಿದ್ರು. ಇದು ಎಲ್ಲ ಸಿಲಿಂಡರ್ ಅವರು ಎಲ್ಲ ಬಿಟ್ಕೊಂಡು ಅವರು ಹೋಗಿದ್ರು. ಅವರು ದಟ್ WSI ಒಂದು ಕಲ್ಲು ಕೂಡ ಹಾಕಿದ್ರು ವೆಹಿಕಲ್ಗೆ. ಆಮೇಲೆ ನಮ್ಮದು CPI ವಾಸ್ ಒಂದು ನೈಟ್ ರೂಮ್ಸ್, ಅವ್ರಿಗೆ ಗೊತ್ತಾಯಿತು. ಅವರು ಕೂಡ ಹೋಗಿದ್ರು, ಬಟ್ ಭಾಳ ಫಾಸ್ಟಾಗಿ ಅದು ವೆಹಿಕಲ್ ಹೋಗಿದೆ. ಅದು ಬಗ್ಗೆ ಕಡೆ ಕೆಲವು ಡೀಟೇಲ್ಸ್ ನಮಗೆ ಸಿಕ್ಕಿದೆ. ಇದ್ರ ಮೇಲೆ ವರ್ಕ್ ಮಾಡ್ತಿದ್ದೆ. ನಮ್ಮ WSI ಭಾಳ ಚೆನ್ನಾಗಿ ಕೆಲಸ ಮಾಡ್ತಾರೆ. ಆರು ತಿಂಗಳ ಹಿಂದೆ ಆಗಿಲ್ಲ, ಇಲ್ಲ ಅದು ನೋಡ್ತೀನಿ ನಾನು. ಅದು ಈ ಟೀಮ್ದು ಆ ಟೀಮ್ದು ಏನು ಇದು ಇದೆ. ಅವರು ಏನು ಮಾಡಿದರು, ಹುಮ್ನಾಬಾದ್ ಆಮೇಲೆ ಗುಲ್ಬರ್ಗ ಅಲ್ಲಿ ಒಂದು ಕಳ್ತನ ಮಾಡಿ ಅಲ್ಲಿ ಇಲ್ಲಿ ಬಂದಿದ್ದು. ನಮ್ಮ ಕಡೆ ಟ್ರೈ ಮಾಡೋದು ಎರಡು ಕಡೆ, ಇದು ಆಗಲಿಲ್ಲ. ನಿನ್ನೆ ಮೊನ್ನೆ ಲೀಡ್ ಬ್ಯಾಂಕ್ದು ಕೂಡ ಮೀಟಿಂಗ್ ಇತ್ತು. ಲೀಡ್ ಬ್ಯಾಂಕ್ ಎಲ್ಲ ಬ್ಯಾಂಕ್ದು ಸೇರಿ ಮೀಟಿಂಗ್ ಇತ್ತು. ಅವರದೇ ಕೂಡ ನಾನು ಒಂದು ಲೆಟರ್ ಕೂಡ ಬರ್ಕೊಂಡಿದ್ದೀನಿ ದಟ್ ಆಲ್ ಎಲ್ಲ ATMs ಕಡ್ಡಾಯವಾಗಿ ಒಂದು ಅಲ್ಲಿ ಒಂದು ಗಾರ್ಡ್ ಇರಬೇಕು ಅಂತ. ಸೊ ಅವ್ರಿಗೆ ಲೆಟರ್ ಬರ್ಕೊಂಡು ಲೀಡ್ ಬ್ಯಾಂಕ್ ಮೀಟಿಂಗ್ ಅಲ್ಲಿ ಕೂಡ ನಾನು ಇದು ಇಶ್ಯೂ ರೈಸ್ ಮಾಡಿದ್ದೆ. ಸೊ ಈಗ ಅವರು ಬ್ಯಾಂಕ್ ಅವರು ಡಿಸೈಡ್ ಮಾಡ್ತಾರೆ ಅದ್ರ ಬಗ್ಗೆ. ಅದು ಕಮ್ಯುನಿಕೇಟೆಡ್ ಟು ದೆಮ್ ಅದೇ ಲೀಡ್ ಬ್ಯಾಂಕ್ ಅವರು ಒಂದು ಐ ಥಿಂಕ್ ಕನ್ಸರ್ನ್ ಬ್ಯಾಂಕ್ಸ್ಗೆ ಕರೆಸ್ಪಾಂಡೆನ್ಸ್ ಮಾಡಿದ್ರು. ಸ್ಪಂದಿಸದ ಅಧಿಕಾರಿಗಳು ವಯೋವೃದ್ಧನ ಅಳಲು. ಸಿಂದಗಿ ತಾಲೂಕಿನ ರಾಂಪುರ್ PA ಗ್ರಾಮದ ವಯೋವೃದ್ಧ ಯೋಗಪ್ಪ ಮಲ್ಲಪ್ಪ ಮಳಿ ಎಂಬುವರ ಮನೆ ಕಳೆದ ವರ್ಷ ಮಳೆಯಿಂದಾಗಿ ಸಂಪೂರ್ಣ ಜಲಾವೃತಗೊಂಡು ಸಂಪೂರ್ಣ ಮನೆ ಬಿದ್ದು ಹೋಗಿದೆ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಯಾವುದೇ ಇಲಾಖೆಯವರು ಈತನಿಗೆ ಪರಿಹಾರ ಧನ ಕೊಟ್ಟಿಲ್ಲ. ಈ ವಯೋವೃದ್ಧನು ಬಸ್ ಸ್ಟ್ಯಾಂಡಿನ ಪಕ್ಕದ ಒಂದು ಹೋಟೆಲ್ನಲ್ಲಿ ಮಲಗುತ್ತಾನೆ. ಈತನ ಜೀವನ ಸಾಗಿಸುವುದು ಬೀದಿ ಬದಿಯಲ್ಲಿ ಹಣ್ಣಿನ ವ್ಯಾಪಾರವನ್ನ ಮಾಡ್ತಾನೆ. ಸೈಬಣ್ಣ ದೊಡ್ಡಮನಿ ಎಂಬುವರು ಈತನ ದಿನನಿತ್ಯದ ಪರಿಸ್ಥಿತಿಯನ್ನು ಕಂಡು ಮಾಧ್ಯಮದಿಂದ ಏನಾದರೂ ಉಪಯೋಗವಾಗಿತ್ತು ಮತ್ತು ಅಧಿಕಾರಿಗಳು ಇದರಿಂದ ಎಚ್ಚೆತ್ತುಕೊಳ್ಳುತ್ತಾರೆಂದು ಮಾಹಿತಿ ನೀಡಿದ್ದಾರೆ. ಇದು ಒಂದು ವರ್ಷಕ್ಕಿಂತ ಅಧಿಕ ಆಷಾಢ ಮಳೆಯೊಳಗೆ ಇವ್ರದ್ದು ಮನೆ ಬಿದ್ದೈತಿ. ಮನೆ ಬಿದ್ದು ಒಂದು ವರ್ಷ ಆದರೂ ಇವ್ರು ತಲಾಟಿ ಬಂದು ಇವ್ರದ್ದು ಫೋಟೋ ಮತ್ತು ಜಾಗದ ಪಂಚನಾಮೆ ಮಾಡ್ಕೊಂಡು ಹೋಗಿದ್ದಾರೆ. ಒಂದು ವರ್ಷದ ಮೇಲಾಯಿತು. ಇನ್ನೂ ಅವ್ರಿಗೆ ಮನೆ ತಹಸೀಲ್ದಾರ್ ರಿಪೋರ್ಟ್ ಮಾಡಿದವರು ಬಿಟ್ಟಿದ್ದಾರೆ ಗೊತ್ತಿಲ್ಲ. ಗ್ರಾಮ ಪಂಚಾಯತಿ ದಿನ 100 ಸತಿ ತಿರುಗಾಡಿದ್ರು. ಇವ್ರಿಗೆ ಯಾರು ಗ್ರಾಮ ಪಂಚಾಯತ್ ಸದಸ್ಯರು ಅಧ್ಯಕ್ಷರು ಅಭಿವೃದ್ಧಿ ಅಧಿಕಾರಿ ಯಾರೂ ರೆಸ್ಪಾನ್ಸ್ ಮಾಡಲ್ಲ. ಯಾರ ಇವ್ರು ನಮ್ಮಲ್ಲಿ ಸಮಸ್ಯೆ ಹೇಳ್ಕೊಂಡು ಬಂದಾಗ ನಾವು ತಮಗೆ ಸಂಪರ್ಕ ಮಾಡಿದ್ವಿ. ಸಂಪರ್ಕ ಮಾಡಿದ್ದ ಈಗ ಮುಂದೆ ಗ್ರಾಮ ಪಂಚಾಯತ್ ಪಿಡಿಯೋಗೋದಕ್ಕೆ ನಾವು ಕಾಂಟ್ಯಾಕ್ಟ್ ಮಾಡಿದ್ರು ಅವ್ರು ರೆಸ್ಪಾನ್ಸೇ ಮಾಡೋದಿಲ್ಲ. ಫೋನೇ ರಿಸೀವ್ ಮಾಡೋದಿಲ್ಲ. ನಾನು ಅಲ್ಲಿದ್ದೀನಿ ಇಲ್ಲಿದ್ದೀನಿ ಅಂತ ಇದು ಹೇಳ್ತಾರೆ. ತಲಾಟಿ ಅಂತೂ ಯಾವಾಗ ಬರ್ತಾನೋ ಯಾವ ಹೋಗ್ತಾನೋ ಸಂಪರ್ಕ ಮಾಡ್ಬೇಕಂತ ಅವ್ರು ಆಫೀಸ್ಗೆ ಹೋದ್ರು ಅವ್ರು ಸಿಗೋದಿಲ್ಲ. ಈಗ ಇವರೆಲ್ಲಿರ್ತಾರೆ? ಇವರು ಅಲ್ಲಿ ಬಸ್ ಸ್ಟ್ಯಾಂಡ್ದಾಗ ಮಲ್ಕೋತಾರೆ, ರಾಮಪುರ ಬಸ್ ಸ್ಟ್ಯಾಂಡ್ ಇದೆ. ಮತ್ತೊಬ್ಬರು ಪಂಚರ್ ಅಂಗಡಿ ಒಳಗೆ ಮಲ್ಕೋತಾರೆ. ಅವ್ರ ಅಜ್ಜಿ ಇದೆ, ಇವ್ರ ಮನೆಯವ್ರು ಏನದ ಮಳೆ ಆಯಿತು ಅಂತಂದ್ರೆ ಇಲ್ಲಿ ಬೇರೆಯವ್ರ ಮನ್ಯಾಗ ಬಾಜುದವ್ರ ಮನ್ಯಾಗ ಮಲ್ಕೋತಾರೆ. ಹೋಗಿ ವಯಸ್ಸು ಎಷ್ಟು ಅವ್ರ ಅವ್ರಿಗೆ? ಇವರಿಗೆ ಅಂದಾಜು ಒಂದು 70-75 ಇರ್ಬೋದು. ನಿಮ್ಮ ಹೆಸರು? ನನ್ನ ಹೆಸರು ಸೈಬಣ್ಣ ದೊಡ್ಡಮನೆ ತಿಳಿ, ದಲಿತ ಸೇನಾ ಗ್ರಾಮ ಘಟಕ ಅಧ್ಯಕ್ಷ. ಹಿಂದೂ ಕಾರ್ಯಕರ್ತರು ಪ್ರತಿಭಟನೆ. ಪತ್ರಕರ್ತೆ ಗೌರಿ ಲಂಕೇಶ್ ಹತ್ಯೆ ಪ್ರಕರಣದಲ್ಲಿ ಅಮಾಯಕ ಹಿಂದೂ ಯುವಕರನ್ನು ಬಲಿಪಶು ಮಾಡಲಾಗಿದೆ ಎಂದು ಆರೋಪಿಸಿ ವಿಜಯಪುರದಲ್ಲಿ ರಾಷ್ಟ್ರೀಯ ಹಿಂದೂ ಆಂದೋಲನ, ಹಿಂದೂ ಜನಜಾಗೃತಿ ಸಮಿತಿ ಹಾಗೂ ಶ್ರೀರಾಮ ಸೇನೆ ಸಂಘಟನೆಗಳಿಂದ ಪ್ರತಿಭಟನೆ ನಡೆಸಲಾಯಿತು. ವಿಜಯಪುರ ನಗರದ ಸಿದ್ದೇಶ್ವರ ದೇವಸ್ಥಾನ ಎದುರು ಹಿಂದೂ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಸರ್ಕಾರದಿಂದ ಹಿಂದೂ ಸಂಘಟನೆಗಳ ಮೇಲೆ ಸುಳ್ಳು ಆರೋಪ ಹೊರಿಸಲಾಗುತ್ತಿದೆ ಎಂದು ಪ್ರತಿಭಟನಾಕಾರರು ಸರ್ಕಾರದ ವಿರುದ್ಧ ಧಿಕ್ಕಾರ ಘೋಷಣೆ ಕೂಗಿದ್ರು. ಅಲ್ಪಸಂಖ್ಯಾತರ ಓಲೈಕೆಗಾಗಿ ಹಜ್ ಭವನಕ್ಕೆ ಟಿಪ್ಪು ಸುಲ್ತಾನ್ ಹೆಸರು ನಾಮಕರಣ ಮಾಡುತ್ತಿರುವ ಸರ್ಕಾರ ಮತಾಂಧತೆ ಮಾಡ್ತಾ ಇದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಗೌರಿ ಹತ್ಯೆ ಪ್ರಕರಣ ಆರೋಪಿಗಳಿಗೆ ಕಾನೂನಿನ ನೆರವು ನೀಡದೆ ಇರೋದಕ್ಕೆ ಪ್ರತಿಭಟನಾಕಾರರು ಆಕ್ರೋಶಗೊಂಡರು. ಹತ್ಯೆಯಲ್ಲಿ
ಹತ್ಯೆ ನಡ್ಕೊಂಡು ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಈ ಪ್ರತಿಭಟನೆಯ ಮುಖ್ಯ ಉದ್ದೇಶ ಏನೆಂದರೆ ಮೂರು ವಿಷಯಗಳನ್ನು ಇವತ್ತು ನಾವು ತೆಗೆದುಕೊಂಡು ಬಂದಿದ್ದೇವೆ. ಒಂದು, ಗೌರಿ ಲಂಕೇಶ್ ಹತ್ಯೆಯಲ್ಲಿ ಅಮಾಯಕ ಹಿಂದೂಗಳನ್ನು ಬಂಧನ ಮಾಡಿ ಅವರನ್ನು ಅವರ ಮೂಲ ಒತ್ತಡ ಹೇರಿ ಅವರ ಮೂಲಕ ಹೇಳಿಕೆಗಳನ್ನು ಪಡೆಯುತ್ತಿದ್ದಾರೆ. ಎರಡನೇದ್ದು, ಹಜ್ ಭವನಕ್ಕೆ ಟಿಪ್ಪು ಸುಲ್ತಾನ್ ಮತಾಂಧ ಟಿಪ್ಪು ಸುಲ್ತಾನ್ ಹೆಸರನ್ನು ಇಡಬಾರ್ದಂತೇಳಿ ಈ ಪ್ರತಿಭಟನೆಯ ಮೂಲಕ ನಾವು ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತೇವೆ. ಇನ್ನೊಂದು, ಮಹಾರಾಷ್ಟ್ರ ಸರ್ಕಾರ ಶನಿ ಶಗಣಾಪುರದ ದೇವಸ್ಥಾನವನ್ನು ಸರ್ಕಾರೀಕರಣ ಮಾಡ್ತಾ ಇದೆ, ಅದನ್ನು ವಿರೋಧಿಸಿ ಇವತ್ತು ನಾವು ಈ ರಾಷ್ಟ್ರೀಯ ಹಿಂದೂ ಆಂದೋಲನದ ಮೂಲಕ ಹಿಂದೂ ಜನಜಾಗೃತಿ ಸಮಿತಿ ಹಾಗೂ ಹಿಂದೂ ಸಂಘಟನೆಗಳು ಸೇರಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಇದರ ಮುಖ್ಯ ಉದ್ದೇಶ ಈ ಗೌರಿ ಲಂಕೇಶ್ ಹತ್ಯೆಯಲ್ಲಿ ಹಿಂದೂ ಭಯೋತ್ಪಾದನೆಯನ್ನು ಒಂದು ಮಾಲೆಗಾಂವ್ ಬಾಂಬ್ ಸ್ಫೋಟದಲ್ಲಿ ಹಿಂದೂ ಭಯೋತ್ಪಾದನೆ ಅನ್ನೋ ಒಂದು ಹೊಸ ಶಬ್ದನೇ ಉತ್ಪತ್ತಿ ಮಾಡಿದರು ಈ ಕಾಂಗ್ರೆಸ್ನವರು. ಕೊಲೆಯಾದ ಈ ಗೌರಿ ಲಂಕೇಶ್ ಹತ್ಯೆಯಾದ ಅರ್ಧ ಗಂಟೆಯಲ್ಲಿ ಟ್ವೀಟ್ ಬರುತ್ತೆ. ಇದನ್ನು RSSದವರೇ ಮಾಡಿದ್ದಾರೆ, ಸಂಘ ಪರಿವಾರದವರೇ ಮಾಡಿದ್ದಾರೆ, ಈ ಹಿಂದೂ ಸಂಘಟನೆಗಳೇ ಮಾಡಿದ್ದಾರೆ ಅಂತೇಳಿ ಅಂದರೆ ಇವರಿಗೆ ಮುಂಚಿತವಾಗಿ ಗೊತ್ತಿತ್ತಾ ಇದು ಹಿಂದೂ ಸಂಘಟನೆಗಳೇ ಮಾಡಿದ್ದಾವೆ ಅಂತ. ಇನ್ನೂ ಪೊಲೀಸರಿಗೆ ಗೊತ್ತಿದ್ದಿದ್ದಿಲ್ಲ, ಯಾವುದೇ ವ್ಯಕ್ತಿಗಳಿಗೂ ಗೊತ್ತಿದ್ದಿಲ್ಲ, ಇವರೇ ಮಾಡಿದ್ದಾರೆ ಅಂತೆ. ಆದರೆ ಕಾಂಗ್ರೆಸ್ನ ನಾಯಕರು ಹೇಳ್ತಾರೆ ಇದನ್ನು RSS ಸಂಘ ಪರಿವಾರದವರೇ ಮಾಡಿದ್ದಾರೆ ಅಂತೆ. ಅದೇ ರೀತಿ ಮಾಲೆಗಾಂವ್ ಬಾಂಬ್ ಸ್ಫೋಟದಲ್ಲಿ ಯಾವ ರೀತಿ ಸನಾತನ ಸಂಸ್ಥೆಯನ್ನು ಹಿಂದೂ ಜನಜಾಗೃತಿ ಸಮಿತಿಯನ್ನು ಸಿಲುಕಿಸಲು ನೋಡಿದರು, ಅದೇ ರೀತಿಯೂ ಸಹ ಕರ್ನಾಟಕದಲ್ಲಿ ಗೌರಿ ಲಂಕೇಶ್ ಹತ್ಯೆಯಲ್ಲಿ ಸನಾತನ ಸಂಸ್ಥೆಯ ಹಿಂದೂ ಜನಜಾಗೃತಿ ಸಮಿತಿಯ ಕಾರ್ಯಕರ್ತರನ್ನು ಶ್ರೀರಾಮ್ ಸೇನೆಯ ಕಾರ್ಯಕರ್ತರನ್ನು ಇದರಲ್ಲಿ ಭಾಗಿಯಾಗಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಆದರೆ ಇದೆಲ್ಲ ಸುಳ್ಳು ಕಟ್ಟುಕತೆಯಾಗಿದೆ. ಯಾಕೆಂದರೆ ಈ 2019 ಚುನಾವಣೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಯಾವ ರೀತಿ ಪ್ರತ್ಯೇಕ ಲಿಂಗಾಯತ ಧರ್ಮವನ್ನು ಮಾಡಲು ಹೊರಟಿದ್ರು, ಅದು ಯಶಸ್ವಿಯಾಗದೇ ಇದ್ದಾಗ ಕಾಂಗ್ರೆಸ್ಗೆ ಉಳಿದಿರೋದು ಕರ್ನಾಟಕ ಒಂದು ರಾಜ್ಯ ಮಾತ್ರ. ಈ ಕರ್ನಾಟಕ ರಾಜ್ಯದಲ್ಲಿ ಅವರು ಕಾಂಗ್ರೆಸ್ನವರಿಗೆ ವಿಷಯ ಸಿಕ್ಕಿರೋದು ಗೌರಿ ಲಂಕೇಶ್ ಹತ್ಯೆ ಮಾತ್ರ. ಈ ಗೌರಿ ಲಂಕೇಶ್ ಹತ್ಯೆಯನ್ನು ಸನಾತನ ಸಂಸ್ಥೆಯ ಕಾರ್ಯಕರ್ತರನ್ನು ಬಂಧನ ಮಾಡಿ ಅವರನ್ನು ಒಳಗೆ ಹಾಕಿದರೆ, ಅವರನ್ನು ಮಟ್ಟ ಹಾಕಿದರೆ, ಅದರ ಮುಖಾಂತರ ಕಲಬುರಗಿ ಅವರ ಹತ್ಯೆಯನ್ನು ಹತ್ಯೆಯಲ್ಲಿ ಜೋಡಿಸಬಹುದು, ಪಾನ್ಸಾರಿ ಅವರ ಹತ್ಯೆಯಲ್ಲಿ ಜೋಡಿಸಬಹುದು, ಹಾಗೆ ದಾಭಲ್ಕರ್ರ ಹತ್ಯೆಯಲ್ಲಿ ಜೋಡಿಸಿ 2019 ಚುನಾವಣೆಯಲ್ಲಿ ಲಾಭವನ್ನು ಪಡೆದುಕೊಳ್ಳಬಹುದು ಅಂತೇಳಿ ಈ ಕಾಂಗ್ರೆಸ್ನವರು ಏನು ಹುನ್ನಾರ ಮಾಡಿದ್ದಾರೆ ಅದು ಈ ಆಗಲಿಕ್ಕಿಲ್ಲ. ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ ನಾವು ಕೇಳಿಕೊಳ್ಳೋದು ಏನೆಂದರೆ ಈ ಕಾಂಗ್ರೆಸ್ನವರ ಹುನ್ನಾರವನ್ನು ನೀವು ತಡೆ ಹಿಡಿದೇ ಇದ್ದರೆ, ನೀವು ಈ ಗೌರಿ ಲಂಕೇಶ್ ಹತ್ಯೆ ಪ್ರಕರಣದಲ್ಲಿ ಭಾಗಿ ನಡು ಬಂದು ಬಗೆಹರಿಸದೇ ಇದ್ದರೆ, ಈ ಸಮಸ್ಯೆಯನ್ನು ಬಗೆಹರಿಸದೇ ಇದ್ದರೆ ನೀವು 2019 ಚುನಾವಣೆಯಲ್ಲಿ ಹಿಂದುತ್ವದ ವಿರೋಧಿಯನ್ನು ಅಲೆಯನ್ನು ನೀವು ಎದುರಿಸಬೇಕಾಗ್ತದೆ. ಬಸವರಾಜ್ ಪಾಟೀಲ್, ಹಿಂದೂ ಜನಜಾಗೃತಿ ಸಮಿತಿ, ವಿಜಯಪುರ. ಗೌರಿ ಪತ್ರಕರ್ತೆ ಗೌರಿ ಲಂಕೇಶ್ ಹತ್ಯೆ ಪ್ರಕರಣದಲ್ಲಿ ಅಮಾಯಕ ಹಿಂದೂಗಳ ಹಿಂದೂ ಯುವಕರನ್ನ ಬಂಧಿಸಿ ತೊಂದರೆಯನ್ನು ಕೊಡ್ತಾ ಇದ್ದಾರೆ. ಅದರ ವಿರುದ್ಧ ಇವತ್ತು ರಾಜ್ಯಾದ್ಯಂತ ರಾಷ್ಟ್ರೀಯ ಹಿಂದೂ ಆಂದೋಲನದ ಮೂಲಕ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. SIT ಅಧಿಕಾರಿಗಳು ಗೌರಿ ಹತ್ಯೆ ಪ್ರಕರಣದಲ್ಲಿ ಅತ್ಯಂತ ರೋಚಕವಾದಂಥ, ಅತಿರಂಜಿತವಾದಂಥ ಕಟ್ಟುಕತೆಯನ್ನು, ಹಸಿ ಸುಳ್ಳುಗಳನ್ನು ಮಾಧ್ಯಮದ ಮೂಲಕ ಜನರಿಗೆ ತಪ್ಪು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಅಮಾಯಕ ನಿರ್ದೋಷಿ ಹಿಂದೂಗಳನ್ನು ಈ ಕೊಲೆಯ ಕೇಸಿನಲ್ಲಿ ಸಿಲುಕಿಸಿದ್ದಾರೆ. ಹಿಂದೂ ಭಯೋತ್ಪಾದನೆ ಎಂದು ಜನರಿಗೆ ತಪ್ಪು ಮಾಹಿತಿಯನ್ನು ನೀಡೋದಕ್ಕೋಸ್ಕರ ಈ ಹಿಂದೆ ಕೂಡ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಈ ತಂತ್ರ ನಡೆದಿತ್ತು. ಆದರೆ ಏನಾಯಿತು, ಅವರೆಲ್ಲ ಮಾಲೆಗಾಂವ್ ಸ್ಫೋಟ ಪ್ರಕರಣದಲ್ಲಿ ಸಾಧ್ವಿ ಪ್ರಜ್ಞಾ ಸಿಂಗ್, ಕರ್ನಲ್ ಪುರೋಹಿತ್, ಇನ್ನುಳಿದ ಹಿಂದೂ ನಾಯಕರು ನಿರ್ದೋಷಿಯಾಗಿ ಇವತ್ತು ಬಿಡುಗಡೆ ಆಗಿದ್ದಾರೆ. ಅವರ ಹಿಂದೂ ಭಯೋತ್ಪಾದನೆಯ ಆಪಾದನೆ ಸುಳ್ಳಾಗಿದೆ, ನಿರ್ದೋಷಿಯಾಗಿ ಹೊರಗಡೆ ಬಂದಿದ್ದಾರೆ. ಮಹಾರಾಷ್ಟ್ರದಲ್ಲಿ ಕೂಡ ಇದೇ ಪ್ರಕರಣ ನಡೆಯಿತು. ಅಲ್ಲಿ ಪ್ರಗತಿಪರ ಬುದ್ಧಿಜೀವಿಗಳೇನು ಸತ್ರು ಅದನ್ನು ಹಿಂದೂಗಳೇ ಕೊಂದು ಹಾಕಿದ್ರು ಅಂತ ಅಲ್ಲಿನೂ ಕಟ್ಟುಕತೆಯನ್ನು ಕಟ್ಟಿದರು, ಅಲ್ಲಿ ಕೂಡ ನಿರ್ದೋಷಿಗಳಾಗಿದ್ದಾರೆ. ಮತ್ತೆ ಕರ್ನಾಟಕದಲ್ಲಿ ಅದೇ ಚಾಳಿಯನ್ನು ಮುಂದುವರಿಸಿದ್ದಾರೆ. ನಾನು ಈ ಸಮ್ಮಿಶ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ, SIT ಅಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ಎಚ್ಚರಿಕೆ ಮತ್ತು ವಿನಂತಿಯನ್ನು ಮಾಡ್ಕೊಳ್ತೀನಿ. ನಿಷ್ಪಕ್ಷಪಾತವಾಗಿ ತನಿಖೆ ಆರಂಭಿಸಿ ಈ ಸುಳ್ಳು
ಆಪಾದನೆ ಮೇಲೆ ಹಿಂದೂಗಳಿಗೆ ದೌರ್ಜನ್ಯ, ಅವರ ಅಪಪ್ರಚಾರ, ಅವರ ಬಗ್ಗೆ ಇಲ್ಲದ ಆಪಾದನೆಗಳನ್ನು ಮಾಡಿದರೆ ಮುಂದಿನ ದಿನಗಳಲ್ಲಿ ಇದರ ಪರಿಣಾಮ ತೀವ್ರವಾಗಿರುತ್ತೆ ಅಂತ ಈ ಮೂಲಕ ಎಚ್ಚರಿಕೆ ನೀಡುತ್ತಿದ್ದೀನಿ. ಸಂಪೂರ್ಣ ವಾರ್ತೆಗಾಗಿ ನೋಡ್ತಾ ಇರಿ ಜಿಟಿವಿ ಕನ್ನಡ. ಜಿ ಅಂದ್ರೆ ಜೀನಿಯಸ್. ಇದು ಜಿಟಿವಿ ಕನ್ನಡದ ಕೊಡುಗೆ.